ಕನ್ನಡ ಚಿತ್ರರಂಗದಲ್ಲಿ ಸುಬ್ಬಯ್ಯ ನಾಯ್ಡು ಅವರದ್ದು ಮರೆಯಲಾಗದ ಹೆಜ್ಜೆ ಗುರುತು. ಕನ್ನಡ ಚಿತ್ರರಂಗದ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದವರಲ್ಲಿ ಸುಬ್ಬಯ್ಯ ನಾಯ್ಡು ಅವರು ಅಗ್ರಗಣ್ಯರಾಗಿ ನಿಲ್ತಾರೆ. ಅದರಂತೆ ಲೋಕೇಶ್ ಅವರು ತಂದೆಯ ಹಾದಿಯಲ್ಲಿ ನಡೆದು ಕನ್ನಡ ಚಿತ್ರರಂಗದಲ್ಲಿ ವಿಭಿನ್ನ ರೀತಿಯ ಪಾತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದ ಅದ್ಭುತ ಕಲಾವಿದ. ಇನ್ನು ಇವರ ಮಕ್ಕಳು ಅಷ್ಟೇ ಅದ್ಭುತ ಕಲಾವಿದರು. ಅದರಲ್ಲೂ ಮಗಳು ಪೂಜಾ ಲೋಕೇಶ್ ಅತ್ಯದ್ಭುತ ನಟಿ. ಚಂದನವನದಲ್ಲಿ ಭರವಸೆಯ ನಟಿಯಾಗಿ ಮಿಂಚಿ ಅಷ್ಟೇ ವೇಗವಾಗಿ ಮರೆಯಾಗಿ ಹೋದರು. ಯಾವುದೇ ಕಾರಣಗಳಿಲ್ಲದೆ ವಿವಾದಗಳಿಲ್ಲದೆ ಈ ನಟಿ ಕನ್ನಡ ಚಿತ್ರರಂಗದಿಂದ ದೂರ ಉಳಿದದ್ದು ನಿಜಕ್ಕೂ ಬೇಸರದ ಸಂಗತಿ. ಆದರೆ ಇದೀಗ ಮತ್ತೆ ಪೂಜಾ ಲೋಕೇಶ್ ನಟನೆಗೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಹೌದು, ಸಿನಿಮಾ ಧಾರಾವಾಹಿ ಶೋ ಅಂತೆಲ್ಲ ಬಣ್ಣದ ಲೋಕದಲ್ಲಿ ಬಿಸಿ ಆಗಿದ್ದ ಗಿರಿಜಾ ಲೋಕೇಶ್ ಪುತ್ರಿ ಪೂಜಾ ಲೋಕೇಶ್ ಹಲವಾರು ವರ್ಷಗಳಿಂದ ಕ್ಯಾಮ್ರಾ ಮುಂದೆ ಕಾಣಿಸಿಕೊಂಡಿರಲಿಲ್ಲ. ತಮ್ಮದೇ ಪ್ರೊಡಕ್ಷನ್ ಹೌಸ್ನಲ್ಲಿ ಹಲವಾರು ರೀತಿಯ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದ ಪೂಜಾ ಹಲವಾರು ವರ್ಷಗಳ ನಂತರ ಮತ್ತೆ ಕ್ಯಾಮ್ರಾ ಮುಂದೆ ಬಂದಿದ್ದಾರೆ. ಅದು ಕೂಡ ಕಿರುತೆರೆಯ ಧಾರಾವಾಹಿ ಮೂಲಕ. ಹಾಗಾದರೆ ಯಾವ ಧಾರಾವಾಹಿಯಲ್ಲಿ ಪೂಜಾ ನಟಿಸ್ತಾ ಇದ್ದಾರೆ, ಅವರ ಪಾತ್ರ ಎಂಥದ್ದು, ಎಲ್ಲವನ್ನ ಹೇಳ್ತೀವಿ. ಅದಕ್ಕಿಂತ ಮೊದಲು ನೀವು ಕೂಡ ನಟಿ ಪೂಜಾ ಅವರ ಅಭಿಮಾನಿಯಾಗಿದ್ರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ. ನಟಿ ಪೂಜಾ ಅವರು ನಟನೆಯಿಂದ ದೂರ ಸರಿದರೂ ಕೂಡ ಕಿರುತೆರೆಯಿಂದ ದೂರವಿರಲಿಲ್ಲ. ಕಿರುತೆರೆಯ ನಂಟನ್ನು ಹಾಗೆ ಉಳಿಸಿಕೊಂಡಿದ್ರು. ಸಹೋದರ ಸೃಜನ್ ನಡೆಸಿಕೊಡ್ತಾ ಇದ್ದ ಮಜಾ ಟಾಕೀಸ್ನಲ್ಲಿ ಪೂಜಾ ಕೆಲಸ ಮಾಡ್ತಾ ಇದ್ರು. ಸೃಜನ್ ಅವರ ಕಾಸ್ಟ್ಯೂಮನ್ನು ಇವರೇ ಡಿಸೈನ್ ಮಾಡ್ತಾ ಇದ್ರು. ಇನ್ನು ಹಿನ್ನೆಲೆಯಾಗಿ ನಿಂತುಕೊಂಡು ಕಾರ್ಯಕ್ರಮವನ್ನು ನೋಡಿಕೊಳ್ತಾ ಇದ್ರು. ಜೊತೆಗೆ ಲೋಕೇಶ್ ಪ್ರೊಡಕ್ಷನ್ನ ಉಸ್ತುವಾರಿಯನ್ನು ಕೂಡ ಇವರೇ ವಹಿಸ್ಕೊಂಡಿದ್ರು. ಇದೀಗ ಅದೆಲ್ಲದರ ಜೊತೆಗೆ ಕಿರುತೆರೆಗೆ ವಿಶೇಷ ಪಾತ್ರದ ಮೂಲಕ ಎಂಟ್ರಿ ಕೊಟ್ಟಿದ್ದು ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಸೀತಾರಾಮ ಧಾರಾವಾಹಿಯಲ್ಲಿ ಪೂಜಾ ಹೊಸ ಬಗೆಯ ಪಾತ್ರ ಮಾಡ್ತಾ ಇದ್ದಾರೆ. ಈಗಾಗಲೇ ಇದರ ಪಾತ್ರದ ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಕಡಕ್ ಲುಕ್ನಲ್ಲಿ ಪೂಜಾ ಪ್ರೊಮೋದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ವಿಲನ್ ರೀತಿಯ ಪ್ರೊಮೋದಲ್ಲಿ ಕಾಣ್ತಾ ಇದ್ರು. ಯಾವ ಪಾತ್ರ, ಪಾತ್ರದ ಹಿನ್ನೆಲೆ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಮತ್ತೆ ಕಿರುತೆರೆಗೆ ಒಳ್ಳೆ ತೂಕವಿರುವ ಪಾತ್ರದ ಮೂಲಕವೇ ಪೂಜಾ ಕಮ್ಬ್ಯಾಕ್ ಮಾಡ್ತಾ ಇರೋದು ನಿಜಕ್ಕೂ ಅಭಿಮಾನಿಗಳಿಗೆ ಖುಷಿ ತಂದಿದ್ದು. ಪೂಜಾ ಪಾತ್ರದ ಸಂಚಿಕೆಗಾಗಿ ಅಭಿಮಾನಿಗಳು ಕಾದುಕೊಳ್ತಿದ್ದಾರೆ. ಇನ್ನು ಪೂಜಾ ಅವರು ಕಮ್ಬ್ಯಾಕ್ ಮಾಡಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ.